ಫ್ರೀ ಅನ್ನೋದು ಎರಡೆರಡು ಬಸ್ ಜನ ಒಂದೊಂದು ಬಸ್ ಜನದಲ್ಲಿ ಓಡಾಡ್ತಾ ಇದ್ದಾರೆ ಡಬಲ್ ಎಂಜಿನ್ ಆದ ತಕ್ಷಣ ನಾನು ಎಲ್ಲವೂ ಸಹ ತರ್ತೀನಿ ಅನ್ನೋ ಭ್ರಮೆ ಏನಿದೆ ಅದು ಸುಳ್ಳು ಐದು ಕ್ಷೇತ್ರ ತಗೊಂಡಿದ್ರಲ್ಲ ಅವರು ಏನೆಲ್ಲ ಸಾಧನೆ ಮಾಡೋರು ಕರ್ನಾಟಕಕ್ಕೆ ಕಾಂಗ್ರೆಸ್ ಅವರು ಏನು ಕೇಂದ್ರ ಸಹ ಇದರಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಆಗಿರ್ಬೋದು ಇವರೆಲ್ಲ ಏನ್ ಹೇಳ್ಕೊಳ್ತಾ ಇದ್ದಾರೆ ನಾವು ಅಷ್ಟು ಕೇಳ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಶುದ್ಧ ಸುಳ್ಳು ಯಾಕೆ ಅಂತ ಹೇಳಿದ್ರೆ ಆ ವೇವ್ ಇಲ್ಲ ಕೆಲವು ಕ್ಷೇತ್ರಗಳಲ್ಲಿ ಮೊದಲು ನೂರು ಇನ್ನೂರು ಐನೂರು ರೂಪಾಯಿ ನಿಲ್ತಿದ್ದು ಎರಡರಿಂದ ಮೂರು ಸಾವಿರ ರೂಪಾಯಿ ಕೊಟ್ಟಿರುವಂತ ಉದಾಹರಣೆ ಎಂ ಪಿ ಎಲೆಕ್ಷನ್ ಐತೆ ಅಂದ್ರೆ ಭ್ರಮೆ ಅನ್ಸಲ್ವ ಇದು ಒಬ್ಬ ಎಂ ಪಿ ಎಲೆಕ್ಷನ್ ಅಲ್ಲಿ ಎಷ್ಟು ಲಕ್ಷ ಓಟ್ ಇರುತ್ತೆ ಮೂರ್ ಮೂರು ಸಾವಿರ ಒಂದು ಓಟ್ ಕೊಟ್ಟಿದ್ದಾರೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಒಂದೊಂದ್ ಸಾವಿರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರೆಲ್ ದುಡ್ಡು ಇಂತ ತರ್ತಾರೆ ಎಲ್ ಕೊಳ್ಳೆ ಓಡಿತಾರೆ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ರವಿ ಅಂತ ಹೇಳಿ ಓಟ್ ಹಾಕಿದ್ರ ಸರ್ ಖಂಡಿತ ಇನ್ನೊಂದು ಈಗ ಟ್ರೆಂಡಿಂಗ್ ಆಗ್ತಿರೋ ನ್ಯೂಸ್ ಯಾವುದು ಅಂತಂದ್ರೆ ಎಂ ಪಿ ಎಲೆಕ್ಷನ್ ನಲ್ಲಿ ಯಾರು ಎಷ್ಟು ಸ್ಥಾನವನ್ನ ಕರ್ನಾಟಕದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಜೆ ಡಿ ಎಸ್ಸು ಒಂದು ಬರುತ್ತೆ ಮೇಡಮ್ ಕಾಂಗ್ರೆಸ್ ಸುಮಾರು ಮಿನಿಮಮ್ ಅಂತ ಹೇಳಿದ್ರೆ ಹನ್ನೆರಡರಿಂದ ಹದಿಮೂರು ಸ್ಥಾನಗಳು ಬಂದೇ ಬರುತ್ತೆ ಮಿಕ್ಕ ಸ್ಥಾನಗಳಲ್ಲಿ ಒಂದು ಹೋಯ್ತು ಅಂತ ಹೇಳಿದ್ರೆ ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಒಂದು ಹೋಯ್ತು ಅಂದರೆ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಹನ್ನೆರಡು ಬಂತಂದರೆ ಮಿಕ್ಕಿದೆಲ್ಲ ಬಿ ಜೆ ಪಿ ಬರುತ್ತೆ ಅನ್ನೋ ಚಾನ್ಸಸ್ ಐತೆ ಕಾರಣ ಆದರೂ ಇಷ್ಟೇ ಈಗ ಏನು ದಿನ ಮಹಿಳೆಯರಿಗೆ ಅವರು ಪಂಚ ಯೋಜನೆಗಳು ಅಂತ ಕೊಟ್ಟರು ಕರ್ನಾಟಕದಲ್ಲಿ ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಸರಿ ಹೋಗ್ತಾ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕಾರಣ ಆದರೂ ಇಷ್ಟೇ ಇವತ್ತಿನ ದಿನ ಎಲ್ಲರನ್ನು ಮಹಿಳೆಯರಿಗೆ ಸಾರಿಗೆ ಉಚಿತ ಅಂತ ಹೇಳಿದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಈಗ ಓಡಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಗೌರ್ಮೆಂಟ್ ಅವರು ಕೆ ಎಸ್ ಆರ್ ಟಿ ಕೆಗೆ ತುಂಬಿಕೊಡೋದಾಗಿರ್ಬೋದು ಹಣಗಳನ್ನ ಸರಿಪಡಿಸಿರೋದಾಗಿರ್ಬೋದು ಅವೆಲ್ಲವೂ ಸಮರ್ಪಕವಾಗಿದ್ದೇ ಆಗಿದ್ದರೆ ಅದು ಸಮಸ್ಯೆಗೆ ಬರೋದಿಲ್ಲ ಅದು ಸಮ ಇವರು ಕೆ ಎಸ್ ಆರ್ ಟಿ ಎಸ್ಗಳಿಗೆ ತುಂಬ ಒಂದು ಸಮಸ್ಯೆಯನ್ನು ಮುಳುಗಿಸುವಂಥ ಕೆಲಸ ಆಗೋಯ್ತು ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸಾರಿಗೆ ಸಮಸ್ಯೆಯು ಸಾಕಷ್ಟು ಪ್ರಮಾಣದಲ್ಲಿ ಲಾಸಲ್ಲಿ ನಡೀತಾ ಇತ್ತು ಹಿಂದೆ ಈಗ ಇದ್ದಕ್ಕಿದ್ದಂಗೆ ಇವರು ಈ ಯೋಜನೆ ಮಾಡಿದ ಮೇಲೆ ಸರ್ಕಾರದಲ್ಲಿ ಅಷ್ಟು ಬಜೆಟನ್ನು ಇಟ್ಕೊಂಡು ಮಾಡಬೇಕಾಗಿತ್ತು ಇವರು ಗೆಲ್ಲುವ ಏಕೈಕ ಉದ್ದೇಶದಿಂದಾಗಿ ಒಂದು ಯೋಜನೆಗಳನ್ನ ಇವರು ಆಶ್ವಾಸನೆಗಳನ್ನ ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟು ಅಧಿಕಾರನ ಗಳಿಸಿದ್ರು ಇವ್ರ ಉದ್ದೇಶ ಪ್ರಾರಂಭದಲ್ಲಿ ಇವರು ಬರಬೇಕಾದಂಥ ಅಧಿಕಾರಕ್ಕೆ ಬರಬೇಕಂತ ಸಂದರ್ಭದಲ್ಲಿ ಹಿಂದೆ ಮುಂದೆ ಆಲೋಚನೆಯೇ ಮಾಡಲಿಲ್ಲ ಸಂಪೂರ್ಣವಾಗಿ ಆಯೋಜನೆಗಳನ್ನು ಆಶ್ವಾಸನೆಗಳನ್ನ ಜನರ ಮುಂದೆ ಇಟ್ಟರು ಗೆದ್ದರು ಇವತ್ತಿನ ದಿನ ಅವ್ರಿಗೆ ಆದಂಥ ಸಮಸ್ಯೆಗಳು ಅವ್ರಿಗೆ ಕಾಡ್ತಾ ಇದೆ ಅಂತ ನಮ್ಮ ಭಾವನೆ ಯಾಕೆ ಅಂತ ಹೇಳಿದ್ರೆ ನಾವು ಸುಮಾರು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ಗಳನ್ನ ವಿಚಾರಿಸೋ ಸಂದರ್ಭದಲ್ಲೂ ಸಹ ಈಗ ರಿಟೈರ್ಡ್ ಆದಂಥ ವ್ಯಕ್ತಿಗಳಾಗಿರ್ಬೋದು ಇಲ್ಲದೇ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಇವತ್ತು ಫ್ರೀ ಅನ್ನೋದು ಎರಡೆರಡು ಬಸ್ ಜನ ಒಂದೊಂದು ಬಸ್ ಜನದಲ್ಲಿ ಓಡಾಡ್ತಾ ಇದ್ದಾರೆ ಜೊತೆಗೆ ಒಂದು ಬಸ್ಸು ಒಂದು ಬಸ್ಸಿನಲ್ಲಿ ಏನು ಲೋಡ್ ಇತ್ತೋ ಆ ಲೋಡ್ಗಿಂತ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತಿನ ದಿನ ಅವು ರಿಪೇರಿಗೆ ಬಂದು ಅಲ್ಲೇ ನಿಲ್ಲುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದೆ ಜೊತೆಗೆ ಆ ನಂಬರ್ ಆಫ್ ಬಸ್ಸಸ್ ಏನು ಮಾಡಿದ್ದಾರೆ ಇವತ್ತಿನ ದಿನ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅವಾಗ ಏನಿದೆ ಎರಡು ಮೂರು ಬಸ್ ಜನಗಳನ್ನ ಓಡಾಡೋದನ್ನು ದಯಮಾಡಿ ನೀವು ಮಾಧ್ಯಮಗಳವರು ಅದನ್ನ ಪ್ರಚಾರಪಡಿಸಬೇಕು ಅಂತ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಿಮ್ಮ ಪ್ರಕಾರ ಒಂದ್ ಸೆಕೆಂಡ್ ಸರ್ ನಿಮ್ಮ ಪ್ರಕಾರ ಈ ಯೋಜನೆಗಳಿಂದ ಏನು ಕಾಂಗ್ರೆಸ್ ಕೊಟ್ಟಿರುವಂತಹ ಯೋಜನೆಗಳಿಂದ ಗ್ಯಾರಂಟಿಗಳಿಂದ ಅವರಿಗೆ ಈ ಒಂದು ಎಲೆಕ್ಷನ್ನಲ್ಲಿ ವೋಟ್ಗಳು ಹೆಂಗಸ್ರ ಪರವಾಗಿ ಹಾಕಿರಬಹುದು ಅಂತ ಅನಿಸುತ್ತೆ ನಮಗೆ ಹೇಗೆ ಇಲ್ಲ 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 ರಾಜ್ಯ ಮಟ್ಟದಲ್ಲಿ ಏನೇ ಇದ್ರೂ ಎಂ ಪಿ ಎಲೆಕ್ಷನ್ಗಳಲ್ಲಿ ಅದು ಹೆಚ್ಚಿನ ಪ್ರಮಾಣ ಬೀರಲ್ಲ ಆದರೆ ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದೇ ಆಗಿರಬಹುದು ಇಲ್ಲದೇ ಇದ್ರೆ ಅವರಿಗೆ ಗೆದ್ದಂಥ ಸಂದರ್ಭದಲ್ಲಿ ಅವರು ಕಾನ್ಸ್ಟುನ್ಸಿಗಳನ್ನ ಅವರು ಉಳಿಸ್ಕೊಳ್ಳೋ ಅಂತ ಶ್ರಮ ಬಿದ್ದೇ ಬೀಳ್ತಾರೆ ಶ್ರಮ ಇಲ್ದರೆ ಯಾವುದೇ ಕಾರಣಕ್ಕೂ ಅವರು ಇದು ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಕ್ವಶನ್ ಆಫ್ ಪ್ರಿಸ್ಟೇಜ್ ಆಗೋಗುತ್ತೆ ನನ್ನ ಕಾನ್ಸ್ಟೆನ್ಸಿ ಎಂಟು ಕಾನ್ಸ್ಟೆನ್ಸಿ ಬಂತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಂಟು ಕಾನ್ಸ್ಟೆನ್ಸಿನಲ್ಲಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಸರಿ ಸುಮಾರು ನೂರ ಮೂವತ್ತೈದು ಇದಿದೆ ಸಿಟ್ಟಿದೆ ಇದೆ ನೂರ ಮೂವತ್ತೈದರಲ್ಲಿ ನಾವು ಮಿನಿಮಮ್ ಆದ್ರೂ ಒಂದು ಹತ್ತು ಹದಿನೈದು ಗೆಲ್ಲೇಬೇಕು ಅನ್ನೋದು ಇವ್ರು ಹೇಳ್ಬೋದು ನಾವು ಇಪ್ಪತ್ತು ಗೆಲ್ತೀವಿ ಇಸ್ ಗೆಲ್ತೀವಿ ಅಂತ ಖಂಡಿತ ಇಲ್ಲ ಸೆಂಟ್ರಲ್ನಲ್ಲಿ ಆಲೋಚನಾ ಲಹರಿನೇ ಬೇರೆ ಇರುತ್ತೆ ವೋಟರ್ಸ್ದು ಅವಾಗೇನಾಗೋಗುತ್ತೆ ಅಂದರೆ ಎಂ ಪಿ ಎಲೆಕ್ಷನ್ ಅಂದ ತಕ್ಷಣವೇ ಕೇಂದ್ರದಲ್ಲಿ ಸುಭದ್ರವಾದ ಸರ್ಕಾರ ಬೇಕಾ ಇರಬೇಕಾಗುತ್ತೆ ದೇಶದ ಹಿತದೃಷ್ಟಿ ಆಗಿರಬೇಕಾಗುತ್ತೆ ಗಡಿ ಭದ್ರತೆಗಳು ಉಂಟಾಗಬೇಕಾಗುತ್ತೆ ನ್ಯಾಷನಲ್ ಇಶ್ಯೂನೇ ಬೇರೆ ಸ್ಟೇಟ್ ಇಶ್ಯೂನೇ ಬೇರೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಲ್ಲ ಅನ್ನೋ ಒಂದು ಪರಿಜ್ಞಾನ ದುರಾದೃಷ್ಟ ಅಂತ ಹೇಳಿದ್ರೆ ಪ್ರಜ್ಞಾವಂತ ಜನರು ಇವತ್ತಿಂದನ ವೋಟ್ ಆಗ್ತಾ ಇರದೆ ಇವತ್ತಿಂದನ ಆಗಿರುವಂಥ ನಥಾದೃಷ್ಟದ ವಿಷಯ ಯಾರು ಸಿಟಿಗಳಲ್ಲಿ ಈ ಸತಿನೇ ಪರವಾಗಿಲ್ಲ ಅದು ನೋಡಿದ್ರೆ ಒಂದು ಫಾರ್ಟಿ ಏಯ್ಟ್ ಫಿಫ್ಟಿ ಆ ತರಕ ತನಕನಾದರೂ ಹೋಗಿದೆ ಮಿಕ್ಕ ದಿನಗಳಲ್ಲಿ ನೋಡಿದ್ದೆ ಆದರೆ ಕೇವಲ ಮೂವತ್ತು ಭಾಗ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಓಟ್ ಆಗ್ತಾ ಇರಲಿಲ್ಲ ಈ ಸತಿ ಸ್ವಲ್ಪ ಪ್ರಯತ್ನ ಬಿದ್ದು ಅಷ್ಟಕ್ಕೆ ಆದರೆ ಕೆಲವು ಕ್ಷೇತ್ರಗಳಲ್ಲಿ ಎಂಬತ್ತೈದು ತೊಂಬತ್ತು ಆಗಿದ್ದಾವೆ ಈಗ ಮುಂದಿನ ಸರ್ಕಾರಗಳು ಆಲೋಚನೆ ಮಾಡಬೇಕಾಗಿರೋದು ಒಂದೊಂದು ಒಂದು ಅಂತ ಹೇಳಿದ್ರೆ ನೀವು ಯಾವಾಗ ಓಟ್ ಆಗ್ತೀರೋ ಆವಾಗ ನಿಮಗೆ ಎಲ್ಲ ಗೌರ್ಮೆಂಟ್ ಫೆಸಿಲಿಟಿ ಸಿಗುತ್ತೆ ಅನ್ನೋ ಒಂದು ಕಡ್ಡಾಯವಾದಂಥ ಇದು ತಂದಿದ್ದೆ ಆದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅದು ಎಚ್ಚೆತ್ಕೊಂಡು ಪ್ರಜ್ಞಾವಂತರು ಸಹ ಓಟ್ ಹಾಕೋಕ್ಕೆ ಮುಂದೆ ಬರ್ತಾರೆ ಇವತ್ತಿನ ದಿನ ಕ್ಯಾಂಡಿಡೇಟ್ಗಳು ಗಳು ಸಂದರ್ಭದಲ್ಲಿ ಅವ್ರಿಗೆ ಮನಸ್ಸಿಗೆ ಬೇಸರ ಆಗೋಗುತ್ತೆ ಅಯ್ಯೋ ಇವ್ರಿಗೆಲ್ಲ ಹಾಕ್ಬೇಕಾ ಇದು ಮಾಡಬೇಕಾ ಅಂತ ಯಾವುದೇ ಬುದ್ಧಿವಂತ ಆಗಿರ್ಬೋದು ಎಕ್ಸಾಂಪಲ್ಗೆ ಹೇಳ್ತೀನಿ ನಿಮ್ಮ ಪ್ರಕಾರ ಕರೆಕ್ಟ್ ಆಗಿರೋರನ್ನ ನಿಲ್ಲಿಸಬೇಕು ಹೌದು ಯಾವ ತರ ಸರ್ ಯಾವತರ ಅಂತ ಹೇಳಿದ್ರೆ ಹಿಂದೆ ಸತಿ ಶಿವರಾಮ್ ಕಾರಂತ ನಿಂತಿದ್ರು ಹಟ್ಟರ್ ಪ್ಲಾಫ್ ಆಗಿ ಸೋತ್ ಬಿಟ್ರು ಅವರು ಅಂದ್ರೆ ಒಬ್ಬ ಮೇಧಾವಿ ಆಗಿದ್ರು ಅವ್ರು ಸೋತರು ಇವತ್ತಿನ ದಿನ ಪ್ರಜ್ಞಾವಂತರುಗಳಲ್ಲೂ ವಿದ್ಯಾವಂತರುಗಳು ಸಾಕಷ್ಟು ಜನ ನಿಂತಿದ್ದಾರೆ ಎಕ್ಸಾಂಪಲ್ಲು ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬರು ಎಮಿನೆಂಟ್ ಆಗಿರುವಂತಹ ಇವರು ನಿಂತಿದ್ದಾರೆ ಎಮ್ ಸಿ ಮಂಜುನಾಥ್ ಅಂತ ಒಬ್ರು ನಿಂತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಅವರು ಜಯದೇವ ಅಂತ ಒಂದು ಕೊಂಪೆಯಾಗಿ ನಿಂತಂಥ ಇದನ್ನು ಇವತ್ತು ಸಮೃದ್ಧವಾದಂಥ ಆಮೆಯಿಂದ ಇದು ಗೌರ್ಮೆಂಟ ಅನ್ನೋ ಮಟ್ಟಕ್ಕೆ ಗೌರ್ಮೆಂಟಿನ ಇನ್ಸ್ಟಿಟ್ಯೂಷನ್ ಅನ್ನೋ ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿರುವಂಥ ಏಕೈಕ ವ್ಯಕ್ತಿ ಅವರು ಅಂತಹ ಸಂದರ್ಭದಲ್ಲಿ ಅವರನ್ನ ಗೆಲ್ಲಿಸದು ಬಿಡದು ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೆಜಾರಿಟಿ ಹಳ್ಳಿ ಭಾಗದಲ್ಲಿ ರೂರಲ್ ಸೈಡ್ಗಳೆಲ್ಲ ಸಹ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟನ್ನು ಅನ್ನು ಓಟ್ ಆಗಿದೆ ದುರಾದೃಷ್ಟವಶಾತು ಬೆಂಗಳೂರು ಸಹ ಉತ್ತರದಲ್ಲಿ ಕೆಲವು ಭಾಗಗಳು ಸೇರಿದೆ ಅಲ್ಲಿ ನಿಮಗೆ ಆ ಒಂದು ಕ್ಷೇತ್ರ ರೋಚಕತೆಯನ್ನು ತಂದಿದೆ ಅಂತಾನೆ ಅರ್ಥನಾ ಹೌದು ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ಕಾದು ನೋಡಬೇಕು ಏನಾಗುತ್ತೆ ಅಧಿಕಾರ ಇಷ್ಟ ಬಳಕೆಯಿಂದಾಗಿ ಅದು ಆಗುತ್ತಾ ಅಥವಾ ಇಲ್ಲ ಪ್ರಜ್ಞಾವಂತರಾಗಿ ಇಲ್ಲ ಇಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಅನುಕೂಲ ಆಗಿ ಒಂದು ಅಸೆಟ್ ಆಗಿ ನಿಲ್ತಾರಾ ಇವ್ರನ್ನ ಗೆಲ್ಲಿಸಬೇಕು ಅನ್ನೋ ಅಭಿಪ್ರಾಯ ಪಡ್ತಾರಾ ಅನ್ನೋದು ನತಾದೃಷ್ಟ ಅಂತ ಹೇಳಿದ್ರೆ ಸಿಟಿನಲ್ಲಿ ಓಟ್ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾಗುತ್ತೆ ಎಲ್ಲಿ ಗೆಲ್ತಾರೆ ಎಲ್ಲಿ ಬೇಕೋ ಯಾವ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಬಾರಿ ಎರಡು ಬಾರಿ ಅಲ್ಲಿ ಪಳಗಿರುವಂತಹ ತನ್ನ ಕ್ಷೇತ್ರನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರೋಂಥ ವ್ಯಕ್ತಿಗಳೇನು ಮಾಡ್ತಾರೆ ಅವ್ರದ್ದೇ ಆದಂಥ ನಿಲುವುಗಳನ್ನ ತಗೊಳ್ತಾರೆ ಟ್ಯಾಕ್ಟೀಸನ್ನು ಗೊತ್ತಿರುತ್ತೆ ಹಿಡಿತೇ ಇರುತ್ತೆ ಅವ್ರು ಮಾಡ್ತಾರೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದಂಥ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಅವ್ರ ಫ್ಯಾಮಿಲಿ ಇರ್ಬೋದೇ ಹೊರತು ಇವರು ಇರಲಿಲ್ಲ ಇವರು ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ದೂರ ಇದ್ದಂಥ ವ್ಯಕ್ತಿ ಆದರೆ ಒತ್ತಾಯದ ಮೇರೆಗೆ ಮತ್ತು ಒಬ್ಬ ಪ್ರಜ್ಞಾವಂತರು ಈ ಕ್ಷೇತ್ರಕ್ಕೆ ಬರೋ ಒಂದು ಉದ್ದೇಶಕ್ಕೋಸ್ಕರ ಅವರು ಮಾಡಿದಂಥ ಕೆಲಸ ಈಗ ಇದರಲ್ಲೇ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದು ಏನು ಪ್ರಾಬಲ್ಯತೆ ಅನ್ನೋದು ನಾಲ್ಕನೇ ತಾರೀಕು ಆದ ಮೇಲಿಂದಾನೆ ನೀವೇನೇ ಹೇಳ್ತಾ ಹೋಗ್ತೀರ ಟಿವಿಗಳಲ್ಲಿ ಓ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಇದು ಪ್ರಭಾವ ಬೀರಿರಬಹುದು ಅನ್ನೋ ಅನಲಿಸಿಸ್ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಸರ್ ಇನ್ನೊಂದು ವಿಚಾರ ಡಬಲ್ ಇಂಜಿನ್ ಸರ್ಕಾರಗಳು ಬರುತ್ತಾ ಅಂತಂದ್ರೆ ಇಲ್ಲೂ ಕಾಂಗ್ರೆಸ್ ಇದೆ ಮೇಲೂ ಕೂಡ ಕಾಂಗ್ರೆಸ್ ಬರಬಹುದು ಅಂತ ಅನ್ಸುತ್ತಾ ನಿಮಗೆ ಅಲ್ಲ ಹಿಂದಿನ ಬಾರಿ ನೀವು ಬಸವರಾಜ ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನ ನೋಡಬಹುದು ಎಷ್ಟು ಮೆಟ್ಟು ಬೆನಿಫಿಟ್ ಆಯಿತು ಇವರು ಒತ್ತಾಯದ ಮೇರೆಗೆ ಒಂದು ಎರಡು ಪ್ರಾಜೆಕ್ಟ್ಗಳನ್ನ ತಂದಿರ್ಬೋದು ನಾವು ಅದನ್ನೇ ಮಾಡಿದ್ದೀವಿ ಡಬಲ್ ಎಂಜಿನ್ ಆದ ತಕ್ಷಣ ನಾನು ಎಲ್ಲವೂ ಸಹ ತರ್ತೀನಿ ಅನ್ನೋ ಭ್ರಮೆ ಏನಿದೆ ಅದು ಸುಳ್ಳು ಜೊತೆಗೆ ಯಾವುದು ಯಶಸ್ಸನ್ನು ಕೊಡಬೇಕಾಗುತ್ತೆ ಅದನ್ನು ಕೊಡ್ಬೋದು ಡಿಲೇ ಆಗಿ ಕೊಡ್ಬೋದೇ ಹೊರ್ತು ಜಿ ಎಸ್ ಟಿ ಪೋರ್ಷನ್ ಆಫ್ ದಿ ಸ್ಟೇಟ್ ಇರ್ಬೋದು ಇವೆಲ್ಲವನ್ನೂ ಸಹ ಅವ್ರು ಕೊಡಲೇಬೇಕು ಡಿಲೇ ಮಾಡ್ಬೋದು ಅಷ್ಟು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗೋದಿಲ್ಲ ಯಾವ್ಯಾವ ಪೋರ್ಷನ್ಸನ್ನು ಯಾವುದೇ ಸೆಂಟ್ರಲಿಂದ ಬರಲೇಬೇಕಾಗುತ್ತೆ ಅದನ್ನು ಕೊಡ್ಬೋದು ಒತ್ತಾಯ ಪೂರ್ವಕವಾಗಿ ಕೆಲವನ್ನ ಫೋರ್ಸ್ ಮಾಡಿ ತಗೊಳ್ಬೋದು ಟೇಕ್ ಫಾರ್ ಎಕ್ಸಾಂಪಲ್ ಇಷ್ಟೇ ನಿಯರ್ ನಮ್ಮ ತಮಿಳ್ನಾಡಲ್ಲಿ ಹೋರಾಟಗಳನ್ನ ಮಾಡ್ತಾರೆ ಎತ್ಕೊಂಡು ಬರ್ತಾರೆ ಕಿತ್ಕೊಂಡು ಬರ್ತಾರೆ ಆ ಘಡ್ಸು ನಮ್ಮಲ್ಲಿ ಹಾಕಿಲ್ಲ ಒಂದು ಡಬಲ್ ಇಂಜಿನಲ್ಲಿ ಆಗುವಂಥ ಮುಖ್ಯವಾದಂತಹ ದೌರ್ಬಲ್ಯ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯವರು ಬಿ ಜೆ ಪಿಗೆ ಹೋಗಿ ಫೋರ್ಸ್ ಮಾಡಲ್ಲ ಲೋಕಸಭೆಯಲ್ಲಿ ಮಾತಾಡಲ್ಲ ರಾಜ್ಯಸಭೆಯಲ್ಲಿ ಕ್ವಶನ್ ಎತ್ತಲ್ಲ ನಮ್ಮ ಗೌರ್ಮೆಂಟ್ ಮೇಲೆ ನಾವೇ ಅಬ್ಜೆಕ್ಷನ್ ಏನು ಮಾಡೋದು ಅನ್ನೋ ಅಭಿಪ್ರಾಯದಲ್ಲಿ ಅವ್ರು ಏನು ಮಾಡೋದಿಲ್ಲ ಸುಮ್ಮನೆ ಕುಂತಂಥ ವ್ಯಕ್ತಿಗಳು ಎಂಥ ಭುಗಿಲಿದ್ದಂತಹ ಸಮಸ್ಯೆ ಕರ್ನಾಟಕದ ಸಮಸ್ಯೆಯಲ್ಲಿ ಓದ ಬಾರಿ ಇದ್ದಂಥ ಇಪ್ಪತ್ತಾರು ಇಪ್ಪತ್ತೇಳು ಜನ ಕುಂತ್ಕೊಂಡು ಮೂಕ ಪ್ರೇಕ್ಷಕರ ಕುಂತಿದ್ರಲ್ಲ ಯಾಕೆ ನೀವು ಮಾಧ್ಯಮದವರು ಅವನ್ನೆಲ್ಲ ಹೈಲೈಟ್ ಮಾಡಲಿಲ್ಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾಧ್ಯಮವೂ ಇವ್ರ ಕೈ ಜೊತೆ ಜೋಡಿಸಿದಾರಾ ಅನ್ನೋ ಡೌಟ್ ಶ್ರೀಸಾಮಾನ್ಗೆ ಪ್ರಜ್ಞಾವಂತನಕ್ಕೆ ಶುರು ಆಗೋಗುತ್ತೆ ಎಲ್ಲವನ್ನೂ ಸಹ ನೀವು ಒಂದೊಂದು ವಿಷಯಗಳನ್ನು ಸಹ ಪ್ರತಿಭಟಿಸುವಂತಹ ಎಲ್ಲದೇವ್ರು ಕೇಳಿ ನಮ್ಮತ್ತಿಗೆ ಹೇಳ್ತೀವಿ ಅದಕ್ಕೇನಿಲ್ಲ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಬಿಟ್ಟು ಇವರು ಶಾಮಿಲ್ಲ ಅವರು ಇಲ್ಲ ಅನ್ನೋದು ಒಂಥರ ಗೊಂದಲಕ್ಕೆ ಬೀಡಾಕ್ತೀವಿ ನಾವು ಯಾಕೆ ಇಪ್ಪತ್ತ ಇಪ್ಪತ್ತಾರು ಜನ ಗೆದ್ದಿದ್ರಲ್ಲ ಹೋದ ಬಾರಿ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಬಿಟ್ಟರೆ ಇನ್ಯಾವ ಕ್ಷೇತ್ರದಲ್ಲಿತ್ತು ಇದೊಂದಿತ್ತು ಪ್ರಜ್ವಲ್ ರೇವಣ್ಣ ಒಬ್ರು ಗೆದ್ದಿದ್ರು ಅದು ಬಿಟ್ಟರೆ ಮಿಕ್ಕಿದ್ದ ಇಪ್ಪತ್ತಾರು ಕ್ಷೇತ್ರ ಹೊಡೆದಿದ್ರಲ್ಲ ಇವರು ಹಾಂ ಇಪ್ಪತ್ತ ಐದು ಕ್ಷೇತ್ರನ ತೊಗೊಂಡಿದ್ರಲ್ಲ ಬಿ ಜೆ ಪಿ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಕರ್ನಾಟಕಕ್ಕೆ ಏನೆಲ್ಲ ಕೊಟ್ಟರು ಅದನ್ನು ಯಾಕೆ ನೀವು ವೈಲೇಟ್ ಮಾಡಲಿಲ್ಲ ಅದನ್ನು ನೀವು ಒತ್ತಾಯ ಮಾಡ್ಬೋದಾಗಿತ್ತಲ್ವಾ ಯಾರಾಗಲಿ ಒಬ್ಬ ದೊಡ್ಡ ಮನುಷ್ಯ ಇಲ್ಲದೇ ಇದ್ರೆ ಡಬಲ್ ಇಂಜಿನ್ ಇದ್ದಂಥ ಸಂದರ್ಭದಲ್ಲಿ ಏನಾಗೋಗುತ್ತೆ ಅಂದರೆ ನಮ್ಮ ಪಕ್ಷದವ್ರು ನಾವು ವಿರೋಧ ಮಾಡೋಕ್ಕಾಗುತ್ತಾ ಒಂದು ಸತಿ ಬಸವರಾಜ ಒಂದು ಮಾತನ್ನು ಹೇಳ್ತಾರೆ ಅವರು ಶಿಕ್ಷಣ ಸಚಿವರಾದರು ಸಚಿವರಾದಂಥ ಸಂದರ್ಭದಲ್ಲಿ ಸರಿಸುಮಾರು ವರ್ಷಗಳವರು ಬರೀ ಎಮ್ ಎಲ್ ಸಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಹಾಕ್ಕೊಂಡೇ ಬಂದರು ಶಿಕ್ಷಣ ಕ್ಷೇತ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರೇ ಎಜುಕೇಷನ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ವಿರೋಧ ಪಕ್ಷದಲ್ಲಿ ಕೂರಬೇಕಾಗಿತ್ತು ನಾನು ಇಲ್ಲಿ ಕೂರಬಾರ್ದಾಗಿತ್ತು ಮಂತ್ರಿಯಾಗಿ ನಾನು ಇವತ್ತು ಕೈ ಕಟ್ಟಿದ್ದೆ ನನಗೆ ಏನು ಇರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಈ ಪರಿಸ್ಥಿತಿಯೇ ಡಬಲ್ ಇಂಜಿನ್ ಇದ್ದಂಥ ಸಂದರ್ಭಗಳಲ್ಲಿ ಆಗುತ್ತೆ ಅನ್ನೋದು ನೀವು ಮನೆ ಆರೋಗ್ಯಕ್ಕೆ ಮಾಡ್ಕೊಬೇಕಾಗುತ್ತೆ ಇವರೇನೂ ಕೇಳಲ್ಲ ಅಲ್ಲೋಗಿ ಬಾಯಿ ಮುಚ್ಕೊಂಡು ಸ್ಯಾಲೆಂಟಾಗಿ ಕುಂತಿರ್ತಾರೆ ವಿರೋಧ ಪಕ್ಷದಲ್ಲಾದರೆ ಅವರು ಕೂಡ ಆಡ್ತಾರೆ ಅರ್ಚಾಡ್ತಾರೆ ಎಲ್ಲ ಮಾಡ್ತಾರೆ ತಮಿಳ್ನಾಡಿನಲ್ಲಿ ವರ್ಷನೇ ಬೇರೆ ಅವರು ಆ ವರ್ಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಟ್ಟಿತನ ಇರುತ್ತೆ ಕೂವಾ ಆಡ್ತಾರೆ ಇಲ್ಲ ರೀ ನಾನು ಸ್ಟೇಟು ನಾನು ಏನಾದ್ರು ಮಾಡ್ತೀನಿ ಅನ್ನೋದು ಇವತ್ತಿನ ಕಾವೇರಿ ಇಶೆನಲ್ಲೇ ಆಗಿರ್ಬೋದು ಅವರು ಗಟ್ಟಿ ನಿಲುವುಗಳನ್ನ ಆಗಿದೆ ಸರಿಯಾದ ಸಮರ್ಪಕವಾದಂಥ ವಾದಗಳನ್ನ ಮಾಡಿದ್ದಾರೆ ಇದರಲ್ಲಿ ನ್ಯಾಯಾಲಯಗಳಲ್ಲಿ ವಾದಗಳನ್ನ ಮಾಡಿ ಆರ್ಡ್ಗಳನ್ನ ತಗೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಮಾಡಿದಂಥ ಸಂದರ್ಭ ಯಾಕೆ ಕರ್ನಾಟಕ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಇದ್ದಂಥ ಬೆಳ್ಳಲ್ಲೂ ನೀರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ನೀರು ಬಿಟ್ಟಿದ್ದಾರೆ ಹಾಗಾದ್ರೆ ಎಲ್ಲನೂ ಡಬಲ್ ಇಂಜಿನ್ ಇದ್ದಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಆಗೋಗಿತ್ತು ಅನ್ನೋದು ಏನಿದೆ ಭ್ರಮೆ ಅಷ್ಟೇ ಸಾಧ್ಯನೇ ಇಲ್ಲ ನೀವು ಮಾಧ್ಯಮದ ಬಗ್ಗೆ ಮಾತನಾಡಿದಕ್ಕೆ ಒಂದೆರಡು ಲೈನ್ ಹೇಳ್ಬೇಕಂತ ಅನ್ಸುತ್ತೆ ಮಾಧ್ಯಮ ಅಂತಂದ್ರೆ ಜನಗಳಿಗೆ ಸತ್ಯಾಸತ್ಯತೆಗಳನ್ನ ಇದ್ದಿದ್ದ ಹಾಗೆ ತೋರಿಸುವಂತಹ ಒಂದು ಮಾಧ್ಯಮ ಅಂತಾನೆ ಹೇಳ್ಬೋದು ಈ ವಿಚಾರ ಬಿಟ್ಟು ಹಾಕಿದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಎಲ್ಲಾ ಕಡೆಗೆ ಸದ್ದು ಮಾಡ್ತಾ ಇದೆ ಈ ಒಂದು ಪ್ರಕರಣ ಎರಡನೇ ಹಂತದ ಮತದಾರರಿಗೆ ಅವರ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಬಿದ್ದಿದೆ ಅಂತ ಅನ್ಸುತ್ತ ನಿಮಗೆ ಇಲ್ಲ ಇದೆಲ್ಲವೂ ರಾಜಕೀಯ ವಲಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಈ ರೀತಿ ಗಾಸಿಪ್ಗಳಾಗಿರ್ಬೋದು ಇವ್ರಿಗೆ ಅವ್ರ ಕೆರೆಸ ಕೆಸರನ್ನ ಎರಚಾಟ ಆಗಿರ್ಬೋದು ಇವೆಲ್ಲ ಆಗಿರುತ್ತೆ ಜನ ನೋಡ್ತಾ ಇರ್ತಾರೆ ಕೆಲವನ್ನ ಮಾತಾಡ್ತಾರೆ ಕೆಲವನ್ನ ಮಾತಾಡೋದಿಲ್ಲ ಎಲ್ಲನೂ ನೋಡಿಕೊಂಡು ಮೌನವಾಗಿರೋ ಜನಗಳ ಸಂಖ್ಯೆ ಜಾಸ್ತಿ ಇದೆ ಇದರಿಂದನೇ ಈ ಸಮಸ್ಯೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಏನು ಅಂತ ಹೇಳಿದ್ರೆ ಯಾವುದಕ್ಕೂ ಏನೂ ಪ್ರತಿಭಟನೆ ಮಾಡಲ್ಲ ಸುಮ್ಮನೆ ಯಾವುದೋ ಒಂದು ಇಶ್ಯೂನಲ್ಲಿ ಯಾವುದೋ ಒಂದು ಗುಂಪು ಬರುತ್ತೆ ಒಂದೊಂದು ಸಂಘಟನೆ ಬರುತ್ತೆ ಒಂದಷ್ಟು ಪ್ರತಿಭಟನೆ ಮಾಡುತ್ತೆ ಅವ್ರು ಯಾವುದೋ ಯಾವುದೋ ಕಾರಣ ಕಾರಣಕ್ಕಿದ್ದಕ್ಕಿದ್ದಂಗೆ ಸರ್ಪ್ರೆಸ್ ಆಗೋಗ್ತಾರೆ ಒಂದು ಯಾವುದೇ ಚಳುವಳಿ ಆಗಿರ್ಬೋದು ಕರ್ನಾಟಕದಲ್ಲಿ ಆದರೆ ಅಂತ ಇದರಲ್ಲಿ ಅವರು ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯಾಭಿಮಾನಿಗಳಾದ್ರಿಂದ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾರೆ ಅದು ಕಠೋರವಾಗಿ ಮಾಡ್ತಾರೆ ಪಡಿದೆ ಪಡಿತಾರೆ ಇಲ್ಲಿ ಆ ಒಂದು ಸಂಘಟನೆ ಆಗಿರ್ಬೋದು ಇದಾಗಲಿ ಇಲ್ಲ ಆಮೆಯಿಂದ ಈ ಥರ ಇಶ್ಯೂಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಷಯ ಜಾರಕಿಹೊಳಿ ಅವ್ರದ್ದು ವಿಷಯ ಆಗಿರ್ಬೋದು ಮತ್ತೊಂದು ವಿಷಯ ಆಗಿರ್ ಬರ್ತಾವೆ ಹೋಗ್ತಾವೆ ಬರ್ತಾವೆ ಹೋಗ್ತಾವೆ ಯಾವುದೇ ಪರಿಣಾಮಗಳನ್ನ ಬೀರಲ್ಲ ಜೊತೆಗೆ ದಳ ಹೆಚ್ಚಿನ ಪ್ರಮಾಣದಲ್ಲಿ ಆ ಭಾಗದ ಎರಡನೇ ಹಂತದಲ್ಲಿ ಇಷ್ಟೇ ಏನು ಚುನಾವಣೆ ನಡೀತೋ ಅದರಲ್ಲಿ ಇಚ್ಗೆಜೆ ನಿಂತಿಲ್ಲ ಸೊ ಹಾಗಾಗಿ ಈ ಭಾಗದಲ್ಲಿ ಮಾತ್ರ ನಿಂತಿರುವಂಥದ್ದು ಮಂಡ್ಯ ಮೈಸೂರು ಈ ಭಾಗದಲ್ಲಿ ಇವೆಲ್ಲವೂ ಎಲೆಕ್ಷನ್ ಮುಗಿದೋಗಿದೆ ಈಗೂ ಸಹ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಬಹುದು ಗೊತ್ತಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು ಇವೆಲ್ಲ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸಾಕಷ್ಟು ಇಶ್ಯೂಗಳು ಆಗ್ತಾ ಇರ್ತವೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ಎಲೆಕ್ಷನ್ಗಳಲ್ಲಿ ಅವರವರೇ ಗೆದ್ದಿರುವಂಥ ಉದಾಹರಣೆಗಳು ಇದೆ ಸೊ ಹಾಗಾಗಿ ಆ ಇದನ್ನೇ ಬೇರೆ ರಾಜಕೀಯನೇ ಬೇರೆ ಗಾಸಿಪೇ ಬೇರೆ ಹಗರಣಗಳೇ ಬೇರೆ 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 ಆದ್ರಿಂದ ಈ ವಿಷಯಗಳು ಹೋಗ್ತಾ ಇರುತ್ತೆ ಗಾಳಿ ಬೀಸು ಮೂಲೆ ಗುಂಪಾಗುತ್ತೆ ಕರ್ನಾಟಕದಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಗಳಿಸಿದ್ರು ಕಾಂಗ್ರೆಸ್ನವರು ಈಗ ಒಂದು ಐದು ಕ್ಷೇತ್ರ ಅಥವಾ ಆರು ಕ್ಷೇತ್ರವನ್ನ ಗಳಿಸಿದ್ರು ಕೂಡ ಅದು ನಿಜವಾದ ಗೆಲುವೆ ಆಗುತ್ತೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಹೌದಾ ಇಲ್ಲ 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 ಯಾಕೆಂದ್ರೆ ಒಂದು ನೂರ ಮೂವತ್ತೈದು ಕ್ಷೇತ್ರಗಳನ್ನ ಗೆದ್ದು ಅಧಿಕಾರದಲ್ಲಿದ್ದು ಇದ್ದು ತೀರಾ ಕಳಪೆಯಾಗಿ ಐದು ಆರು ಮಾತ್ರೆ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ವೈಫಲ್ಯ ರಾಜಕೀಯದ ವೈಫಲ್ಯ ಆಗುತ್ತದೋ ಸೊ ಹಾಗಾಗಿ ಮಿನಿಮಮ್ ಅಂತ ಹೇಳಿದ್ರೆ ಇವರು ಹತ್ತು ಹತ್ತಕ್ಕಿಂತ ದಾಟಲೇ ಬೇಕಾಗುತ್ತೆ ಆ ಪ್ರಯತ್ನ ಬಿದ್ದಿದ್ದಾರೆ ಅನಿಸುತ್ತೆ ಯಾವುದೋ ರೀತಿ ಪ್ರತ್ಯಕ್ಷ ಪರೋಕ್ಷ ಮತ್ತೊಂದು ಯಾವುದೋ ಒಂದು ಪ್ರಯತ್ನಗಳಲ್ಲಿ ಅವರು ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸೊ ಯಾಕೆ ಅಂತ ಹೇಳಿದ್ರೆ ನೂರ ಮೂವತ್ತೈದು ಅವ್ರವ್ರ ಕ್ಷೇತ್ರದ ಅವರವರ ಪ್ರಿಸ್ಟೀಸ್ ಕ್ವಶನ್ ಆಗೋಗುತ್ತೆ ಜನಾಭಿಪ್ರಾಯ ಹೇಗಿರ್ಬೋದು ಹಿಂದೆನೇ ನಾನು ಹೇಳಿದೆ ಎಲ್ಲರೂ ಕರೆಕ್ಟಾಗಿ ಮತದಾನ ಹಾಕಿದ್ದೆ ಆಗಿದ್ರೆ ಅದು ಪರಿಣಾಮನೇ ಬೇರೆ ಬೇರೆ ಆಗೋಗುತ್ತೆ ಈಗ ನಡೆದಿಲ್ವೆ ಆ ರೀತಿ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿರೋದ್ರಿಂದ ಈ ಸತಿ ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಇಂಡಿಯಾ ಸುದ್ದಿ ಬರೋದಾದರೆ ಭಾರತದ ಸುದ್ದಿ ಬರೋದಾದರೆ ಎಷ್ಟು ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅವರು ನಾಲ್ಕು ನೂರಕ್ಕಿಂತ ಜಾಸ್ತಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ನಾವು ಕೊಡಲ್ಲ ನಾವು ಬಿಡಲ್ಲ ಅಂತ ಹಗ್ಗ ಜಗಟ ನಡೀತಾನೆ ಇದೆ ನಿಮ್ಮ ಪ್ರಕಾರ ಎಷ್ಟು ರಾಷ್ಟ್ರದಲ್ಲಿ ಯೋಚನೆ ಮಾಡಿದರೆ ನಾನೂರು ಬರೋದು ಸುಳ್ಳು ಇನ್ ದಟ್ ಏನು ಸತಿ ಇತ್ತು ಅದಕ್ಕಿಂತ ಒಂದು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳು ಜಾಸ್ತಿ ಆಗ್ಬೋದೇ ಹೊರ್ತು ಇವ್ರು ಹೇಳ್ಕೊಳ್ಬೋದು ನಾನು ನಾನೂರು ಗೆಲ್ತೀನಿ ಅಂದರೆ ಬೇರೆ ಬೇರೆ ಕೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂಥ ಇಶ್ಯೂಗಳು ಅವ್ರವ್ರದ್ದೇ ಇದೆ ಡೆಲ್ಲಿನೇ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಅಂಥ ಸಹ ಸಂದರ್ಭಗಳಲ್ಲೂ ಪ್ರಜ್ಞಾವಂತ ವೋಟರ್ ಮತದಾರರು ಕರೆಕ್ಟಾಗಿ ಓಟ್ ಹಾಕಿಕೊಟ್ಟಂಥ ಸಂದರ್ಭದಲ್ಲಿ ಅದು ಯಾವುದೂ ಬರೋದೇ ಇಲ್ಲ ಕರೆಕ್ಟಾಗಿ ಅವರು ಜಡ್ಜ್ ಮಾಡ್ತಾರೆ ಹೌದು ನಮ್ಮ ರಾಷ್ಟ್ರ ಮುಖ್ಯ ಆಗುತ್ತೆ ಅಂತ ಹೇಳಿ ಅವಾಗ ರಿಸಲ್ಟೇ ಬೇರೆ ಆಗುತ್ತೆ ಇಲ್ಲೇನಾಗೋಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಾಯ ಆಮಿಷವಾಗಿ ಆ ಮತದಾನಗಳಾದಂಥ ಸಂದರ್ಭದಲ್ಲಿ ಅದಕ್ಕೆ ಬರುವಂಥ ಫಲಿತಾಂಶಗಳೇ ಬೇರೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರು ಹೇಳಿರ್ಬೋದು ಆದರೆ ಇಲ್ಲಿ ಪಂಜಾಬ್ನಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರದಲ್ಲಿ ವಿರೋಧ ಇದೆ ಹಾಗೆಯೇ ದೆಹಲಿನಲ್ಲಿ ವಿರೋಧ ಇದೆ ಬೇರೆ ಶೇ ರಾಜ್ಯಗಳಲ್ಲೂ ಸಹ ತನ್ನದೇ ಆದಂಥ ಇಶ್ಯೂಗಳಲ್ಲಿ ಅವರು ವಿರೋಧಗಳನ್ನ ವ್ಯಕ್ತಪಡಿಸ್ತಾನೇ ಇದ್ದಾರೆ ಆದರೆ ಕಾಂಗ್ರೆಸ್ ಅವರು ಏನು ಕೇಂದ್ರ ಸಹ ಇದರಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಆಗಿರ್ಬೋದು ಇವರೆಲ್ಲ ಏನು ಹೇಳ್ಕೊಳ್ತಾ ಇದ್ದಾರೆ ನಾವು ಅಷ್ಟು ಕೇಳ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಶುದ್ಧ ಸುಳ್ಳು ಯಾಕೆ ಅಂತ ಹೇಳಿದ್ರೆ ಆ ವೇವ್ ಇಲ್ಲ ಯಾವುದೋ ಕರ್ನಾಟಕ ಇನ್ನೊಂದು ಮೂರ್ನಾಲ್ಕು ರಾಜ್ಯಗಳನ್ನ ಬಿಟ್ಟರೆ ಮತ್ತು ಯಾವ ರಾಜ್ಯದಲ್ಲೂ ಸಹ ಅಂಥ ಅಭಿಪ್ರಾಯಗಳು ಇಲ್ಲ ಟೋಟಲಿ ತೊಗೊಂಡ್ರೆ ರಾಷ್ಟ್ರ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರದ ಭದ್ರತೆ ಮುಖ್ಯ ಮುಖ್ಯ ಆಗುತ್ತೆ ರಾಷ್ಟ್ರದ ಘನತೆ ಮುಖ್ಯ ಆಗುತ್ತೆ ರಾಷ್ಟ್ರನ ಈಗ ಹೆಂಗ್ ನಡೆಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಈ ಎಲ್ಲ ಅಂಶಗಳನ್ನ ಗಣ್ಣಿಗೆ ಇಟ್ಕೊಂಡು ಮಾಡ್ತಾರೆ ಆಮೇಲಿಂದ ಮಾಮೂಲಿ ಅದನ್ನು ಓಪನ್ ಆಗಿ ಏನು ಅವಶ್ಯಕತೆ ಎಲ್ಲ ಎಲ್ಲ ಆಮಿಷಗಳನ್ನ ಒಡ್ಡಿರ್ತಾರೆ ಮಾಡಿರ್ತಾರೆ ಸ್ಥಳೀಯವಾಗಿ ಅದೆಲ್ಲ ಮಾಡಿರ್ತಾರೆ ಅದು ಮುಖ್ಯವಾದ ಪಾತ್ರಗಳನ್ನ ವಹಿಸುತ್ತೆ ಹೊರ್ತು ಇದು ಸೆಕೆಂಡರಿ ಅಂತ ನಾನಾದರೂ ಅಂದ್ಕೊಳ್ತೀನಿ ಕೆಲವೊಬ್ರು ಓಟೆ ಹಾಕಿರಲ್ಲ ಒಂದೊಂದು ಕ್ಷೇತ್ರಗಳಲ್ಲಿ ಅದರಲ್ಲೂ ಬೆಂಗಳೂರಲ್ಲಂತೂ ತುಂಬ ವೋಟಿಂಗ್ ಮಿಸ್ ಆಗಿದೆ ಇನ್ನು ಕೆಲವೊಬ್ಬರು ವೋಟ್ ಹಾಕಿರ್ತಾರೆ ನಮ್ಗೆ ಯಾವುದು ಇಂಟ್ರೆಸ್ಟ್ ಇಲ್ಲಪ್ಪ ನಮ್ಗೆ ಯಾರು ಬೇಡ ಮೋದಿನೂ ಬೇಡ ರಾಹುಲ್ ಗಾಂಧಿನೂ ಬೇಡ ಇಲ್ಲಿ ಎಂ ಪಿಗಳೂ ಬೇಡ ಅಂತ ಇಲ್ಲಿ ನೋಟಕ್ಕೆ ಹಾಕಿರ್ತಾರೆ ಸೊ ಇವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇವತ್ತು ಶ್ರೀ ಸಾಮಾನ್ಯ ಗೊತ್ತು ಒಬ್ಬ ಮಿನಿಮಮ್ ಅಂತ ಹೇಳಿದ್ರೆ ಮಂಡ್ಲು ಪಂಚಾಯತ್ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಂ ಪಿ ತನಕ ಸಹ ಎಲ್ಲರೂ ಸಹ ನೀವು ಈಗಾಗಲೇ ಮತ ಏನ ಇದನ್ನು ಫೈಲ್ ಮಾಡ್ತಾರೆ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಆಸ್ತಿಗಳನ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಎಂ ಪಿಗಳು ಸಹ ಕೋಟ್ಯಾಧೀಶರರು ಒಬ್ಬ ಮಿನಿಮಮ್ಮು ಗ್ರಾಮ ಪಂಚಾಯಿತಿ ನಿಲ್ಲಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಮೂವತ್ತಿಂದ ನಲವತ್ತು ಲಕ್ಷ ರೂಪಾಯಿ ಇವತ್ತಿನ ದಿನ ಖರ್ಚು ಮಾಡಬೇಕಾಗುತ್ತೆ ಅಂತ ಕ್ಷೇತ್ರದಲ್ಲಿ ಅವರು ಕೊಟ್ರೇನೆ ನೋಟ್ ಕೊಟ್ರೇನೆ ಸಹ ಅವ್ರು ಓಟ್ ಹಾಕೋದು ಅನ್ನೋ ಅಭಿಪ್ರಾಯಕ್ಕೆ ಬಂದ್ ಆಗೋಗಿದೆ ನೋಟ್ ಬೇರೆ ಇದು ಕರೆನ್ಸಿ ದಟ್ ಇಸ್ ಮನಿ ದುಡ್ಡನ್ನು ಕೊಟ್ರೇನೆ ಮಾತ್ರ ಓಟ್ ಹಾಕ ತಗೋ ಹಾಕ್ಬೇಕು ಅನ್ನೋ ಒಂದು ಟ್ರೆಂಡು ಜನಸಾಮಾನ್ಯದಲ್ಲಿ ಬಂದ್ಬಿಟ್ಟಿದೆ ಪ್ರಜ್ಞಾವಂತ ಇಲ್ಲಪ್ಪ ನಾನು ಮತ ಹಾಕೋದು ನನ್ನ ಕರ್ತವ್ಯ ಅನ್ನೋ ಅಭಿಪ್ರಾಯ ಹೊರಟೋಗಿದೆ ಈಗಾಗಲೇ ಈಗೇನು ಅಂತ ಹೇಳಿದ್ರೆ ಯಾವುದೋ ದುಡ್ಡು ಅಕ್ಲಾಯಿ ದುಡ್ಡು ಎಲ್ಲೋ ಬರುತ್ತೆ ಕೊಡ್ತಾರೆ ಬಿಡು ನಮ್ಮ ದುಡ್ಡೇ ಅವ್ರು ಕಿತ್ಕೊಂಡಿರೋದು ಕೊಡ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ ಹೊರ್ತು ಅವ್ರಿಗೆ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ಇದ್ದರೂ ಸಹ ಬರ್ತಾ ಇದೆಯಲ್ಲ ಸುಮ್ಮನೆ ಬರಬೇಕಾದ್ರೆ ಇವತ್ತಿನ ದಿನ ಹತ್ತು ರೂಪಾಯಿ ಸಂಪಾದನೆ ಮಾಡಬೇಕಾದ್ರೂ ಕಷ್ಟ ಇದೆ ಬರಲಿ ಬಿಡು ನೀವು ನಂಬ್ತಿರೋ ಇಲ್ವೋ ಕೆಲವು ಕ್ಷೇತ್ರಗಳಲ್ಲಿ ಮೊದಲು ನೂರು ಇನ್ನೂರು ಐನೂರು ರೂಪಾಯಿ ನಿಲ್ತಿದ್ದು ಎರಡರಿಂದ ಮೂರು ಸಾವಿರ ರೂಪಾಯಿ ಕೊಟ್ಟಿರುವಂಥ ಉದಾಹರಣೆ ಎಂ ಪಿ ಎಲೆಕ್ಷನ್ಗೆ ಐತೆ ಅಂದರೆ ಭ್ರಮೆ ಅನ್ಸಲ್ವ ಇದು ದಿಗ್ಭ್ರಮೆ ಆಗಲ್ವಾ ಒಬ್ಬ ಎಮ್ ಪಿ ಎಲೆಕ್ಷನಲ್ಲಿ ಎಷ್ಟು ಲಕ್ಷ ಓಟ್ ಇರುತ್ತೆ ಮೂರು ಮೂರು ಸಾವಿರ ಒಂದು ಓಟ್ ಕೊಟ್ಟಿದ್ದಾರೆ ಎರಡೆರಡು ಸಾವಿರ ಕೊಡ್ತಾ ಇದ್ದಾರೆ ಒಂದೊಂದು ಸಾವಿರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಎಲ್ಲಿ ತರ್ತಾರೆ ಹೆಂಗೆ ತರ್ತಾರೆ ಎಲ್ಲಿ ಕೊಳ್ಳೆ ಹೊಡಿತಾರೆ ಒಬ್ಬ ಶ್ರೀಸಾಮಾನ್ಯ ಒಬ್ಬ ಡಿ ಸಿ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಅವರ ಲೆವೆಲಲ್ಲಿ ಅವರು ಜೀವನ ಮಾಡೋದೇ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಒಂದು ಓಟ್ಗೆ ಅವನು ಇಷ್ಟು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನು ಅರ್ಥ ಇದು ಎಲ್ಲಿಂದ ತರ್ತಾವ್ರಿ ಇವರು ಹೆಂಗೆ ತರ್ತಾವ್ರೆ ಈ ಇದ್ದಂಥ ಸಂದರ್ಭದಲ್ಲಿ ಸುಮ್ಮನೆ ಕುಂತಿದ್ದ ನಾನು ಸುಮ್ಮನೆ ಕೂತಿದ್ದೀನಿ ಅನ್ಬಿಟ್ಟು ಬಂದು ಮೂರು ಸಾವಿರ ಕೊಡ್ತೀನಿ ನೋಡಪ್ಪ ಓಟ್ ಹಾಕ್ಬಿಡು ಅಂತ ಹೇಳಿದ್ರೆ ಇನ್ನೊಂದು ನಾವು ಇನ್ನೊಬ್ಬನ ಹೋಗ್ತಾನೆ ಓಟ್ ಹಾಕಿಬಿಡ್ತಾನೆ ನಮಗೆ ಕಾನ್ಷಿಯಸ್ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ನಾವು ಆಗ್ತಾ ಇರ್ಬೋದು ಆದರೆ ಒಬ್ಬ ಶ್ರೀ ಸಾಮಾನ್ಯ ದುಡಿಯೋ ವ್ಯಕ್ತಿ ಕಾರ್ಮಿಕ ವ್ಯಕ್ತಿ ಅಥವಾ ಶ್ರೀಸಾಮಾನ್ಯ ವ್ಯಕ್ತಿ ಬಡ ಜನ ನಿಮಗೆ ಗೊತ್ತಿದೆ ಮೋಸ್ಟ್ ಆಫ್ ದಿ ಇಷ್ಟೇ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಪೂರ್ ಪೀಪಲ್ಸ್ ಇರುವಂಥವ್ರು ಇವತ್ತು ಹಳ್ಳಿಗಳಲ್ಲಿ ಹೊಲದಲ್ಲಿ ಹೋಗಿ ದುಡಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ಸಾವಿರ ಎರಡು ಸಾವಿರ ಕೊಟ್ಟರೆ ಯಾರು ಬೇಡ ಅಂತಾರೆ ಯಾಕೆ ತಗೊಳ್ಬಾರ್ದು ಅನ್ನೋ ಮೆಂಟಾಲಿಟಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಮೆಜಾರಿಟಿಯಲ್ಲಿ ಈ ಟ್ರೆಂಡಲ್ಲಿ ಕೊಡೋರು ಇದ್ದಾಗ ತಗೊಳ್ಳೋರು ಇದ್ದೇ ಇರ್ತಾರೆ ಅನ್ನೋದು ಕಾನ್ಸೆಪ್ಟ್ ಇದೆ ಸೊ ಹಾಗಾಗಿ ನಮ್ಮದೇ ದುಡ್ಡನ್ನು ಅವ್ರು ಇಸ್ಕೊಂಡು ಬೇರೆ ರೂಪದಲ್ಲಿ ಕಿತ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ ಅನ್ನೋ ಕಾನ್ಸೆಪ್ಟ್ ಬಂದಾಗೋಗಿದೆ ಇವತ್ತಿನ ದಿನ ಎಲೆಕ್ಷನ್ ನಿಲ್ಲಕ್ಕಿಂತ ಮುಂಚೆ ಅವ್ನು ಯೋಚನೆ ಮಾಡಬೇಕಾಗಿರೋದು ಇವತ್ತಿನ ದಿನ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ನಾನು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಗೆಲ್ಲಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವನು ತೋಳು ಬಲ ಅಲ್ಲ ಹಣದ ಬಲ ಇರಲೇಬೇಕು ಅನ್ನೋದು ಪ್ರೂವ್ ಆಗೋಗಿದೆ ಸೆಂಟ್ರಲ್ ಇಷ್ಟ ಫೈನಾನ್ಸ್ ಮಿನಿಸ್ಟರ್ ಆ ಸ್ಟೇಟ್ಮೆಂಟ್ನ ಕೊಟ್ಟರು ಅವರು ನಿಂತಿಲ್ಲ ಈ ಇದರಲ್ಲಿ ಯಾಕೆ ಅಂತೇಳಿದ್ರೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ನನ್ನ ಇಲ್ಲ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನೀವು ನಿಮಗೆಲ್ಲವೂ ಸಹ ಗೊತ್ತಿದೆ ಆ ವಿಷಯದಲ್ಲಿ ದುಡ್ಡು ಇಲ್ದರೆ ಇವತ್ತು ಏನೂ ಆಗ್ತಾ ಇಲ್ಲ ಅಂತ ಹೇಳಿ ದಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಆಗೋದೇ ಇಲ್ಲ ಒಂದು ಕಾರ್ಪೊರೇಟ್ ಎಲೆಕ್ಷನ್ಗೆ ಗೆಲ್ಲಬೇಕು ಅಂದರೆ ಮಿನಿಮಮ್ ಅಂದರೆ ಐದು ಕೋಟಿ ರೂಪಾಯಿ ಬೇಕು ಸೊ ಹಾಗೆಯನ್ನೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಕೋಟಿ ತನಕ ಗೆದ್ದಿರುವಂಥ ಉದಾಹರಣೆ ಐತೆ ಒಂದು ಗ್ರಾಮಗಳಲ್ಲಿ ನಾವು ಕೇಳಿರೋ ಪ್ರಕಾರವಾಗಿ ಎಲ್ಲವನ್ನೂ ಕೊಟ್ಟು ಐದು ಸಾವಿರ ರೂಪಾಯಿ ಕೊಟ್ಟಿರೋವಂಥ ಉದಾಹರಣೆನೂ ಐತೆ ಸೊ ಈ ಸಂದರ್ಭದಲ್ಲಿ ಯಾವುದೋ ದುಡ್ಡು ಕೊಡ್ತಾರೆ ಅನ್ನೋ ಅಭಿಪ್ರಾಯಕ್ಕೆ ಬಂದಾಗಿರೋದ್ರಿಂದ ದುಡ್ಡು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ ಸೊ ಹಾಗಾಗಿ ಜನದ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್